ಹುಬ್ಬಳ್ಳಿಯಲ್ಲಿ ಕಾಲೇಜು ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣ ನಿರಂಜನ್ ಹಿರೇಮಠ ಮನೆಗೆ ಇವತ್ತು ಭೇಟಿಯನ್ನು ಕೊಡ್ತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನೇಹಾ ಕುಟುಂಬ ಸದಸ್ಯರಿಗೆ ಸಾಂತ್ವನವನ್ನ ಹೇಳಲಿಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಮಿಸ್ತಾ ಇದ್ದಾರೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಜತ್ ಮಠ ಸೇರಿದಂತೆ ಹಲವರು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಾಥನ ಕೊಡ್ಲಿಕ್ಕಿದ್ದಾರೆ ಈಗಾಗಲೇ ಕಾಂಗ್ರೆಸ್ನ ನಾಯಕರುಗಳು ಆಡಿರುವಂತಹ ಮಾತುಗಳು ನಿರಂಜನ್ ಹಿರೇಮಠವರ ಮನಸ್ಸನ್ನ ಘಾಸಿ ಮಾಡಿದೆ ಸಹಜವಾಗಿಯ ಮಾಧ್ಯಮಗಳ ಮುಂದೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರುಗಳು ನೇಹಾ ಮನೆಗೆ ಅಥವಾ ನಿರಂಜನ್ ಹಿರೇಮಠವರ ಮನೆಗೆ ಹೋಗ್ಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಫಕೀರಯ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಫಕೀರಯ್ಯ ನಿನ್ನೆ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಹುಬ್ಬಳ್ಳಿ ಸೇರಿ ಹಲವು ಕಡೆಗಳಲ್ಲಾಗಿತ್ತು ನೇಹಾ ಹತ್ಯೆಯನ್ನ ಖಂಡಿಸಿ ಇವತ್ತು ಕೂಡ ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಎಲ್ಲೆಲ್ಲಿ ಪ್ರತಿಭಟನೆ ಏನೆಲ್ಲ ಪ್ಲಾನ್ ಆಗಿದೆ ಜೊತೆಗೆ ಕಾಂಗ್ರೆಸ್ ನಾಯಕರ ಆಗಮನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ ಅಂತ ಖಂಡಿತ ಪ್ರೇಮ್ ಏನೋ ರಾಜ್ಯಾದ್ಯಂತ ಬಹಳಷ್ಟು ಸುದ್ದಿ ಮಾಡಿರುವಂತಹ ನೇಹಾ ಕೊಲೆ ಪ್ರಕರಣ ಈಗ ಇವತ್ತು ಕೂಡ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಏನೋ ಲಿಂಗಾಯತ ಸಮುದಾಯ ಇರ್ಬೋದು ಜಂಗಮ ಸಮುದಾಯ ಇರ್ಬೋದು ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ನಡೆದಿದೆ ಅದರಲ್ಲೂ ಸಹ ಜೈ ಕರ್ನಾಟಕ ಸಂಘಟನೆ ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಏನೋ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ನಡೆಸಿ ಏನು ಆರೋಪಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸುವಂತೆ ಆಗ್ರಹಿಸುವಂಥದ್ದು ಅಂದರೆ ಪ್ರತಿಭಟನೆ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅಂತಲೇ ಹೇಳ್ಬೋದು ಇವತ್ತು ಅದರಲ್ಲೂ ಸಹ ಕಾಂಗ್ರೆಸ್ ನಾಯಕರು ಆ ಹತ್ಯೆಯ ಪ್ರಕರಣ ಬಗ್ಗೆ ಬೇರೆ ಬೇರೆ ಹೇಳಿಕೆ ಕೊಟ್ಟಿರುವಂಥದ್ದು ಕುಟುಂಬದ ಸದಸ್ಯರಿಗೆ ಬಹಳಷ್ಟು ನೋವು ಆಗಿರುವಂಥದ್ದು ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆ ಕುಟುಂಬಕ್ಕೆ ಆಗಮಿಸಿ ಇವತ್ತು ಸಾಂತ್ವನ ಹೇಳಿದ್ದಾರೆ ತದನಂತರ ರಾಜ್ಯಾದ್ಯಂತ ಇವತ್ತು ಬಿ ಜೆ ಪಿಯ ಪ್ರಮುಖ ನಾಯಕರು ಕೂಡ ಏನೋ ಈ ಕ ಹತ್ಯೆ ಏನು ಘಟನೆ ಖಂಡಿಸಿ ಪ್ರಮುಖವಾಗಿ ಹತ್ಯೆಯನ್ನು ಖಂಡಿಸಿ ಗ ಏನೋ ಆರೋಪಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಏನೋ ಆ ಆರೋಪಿಗೆ ಗಲ್ಲು ಶಿಕ್ಷೆ ಆಗುವಂತೆ ಮಾಡಬೇಕು ಪ್ರಮುಖವಾಗಿ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಅವರದ್ದು ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ವೈಯಕ್ತಿಕ ವಿಚಾರ ಆಗಿರ್ಬೋದು ಈ ರೀತಿಯಾದಂಥ ಹೇಳಿಕೆ ನೀಡಿ ಆ ಕುಟುಂಬಕ್ಕೆ ಘಾಸಿ ಮಾಡಿರುವಂಥದ್ದು ಆ ಕುಟುಂಬದ ತಂದೆ ಕೂಡ ಈ ರೀತಿಯಾದಂಥ ಹೇಳಿಕೆ ನೀಡಬಾರ್ದು ಆರೋಪಿಗೆ ತಕ್ಷ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನೋದನ್ನು ಕುಟುಂಬ ಸದಸ್ಯರು ಹೇಳ್ತಿರುವಂಥದ್ದು ಒಟ್ಟಿನಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ವಿವಿಧ ಕನ್ನಡಪರ ಸಂಘಟನೆ ಸೇರಿದಂತೆ ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಚನ್ನ ಬೃಹತ್ ಪ್ರತಿಭಟನೆ ನಡೆಯಲಿದೆ ಪ್ರೇಮ್ ಕುಮಾರ್ ಓಕೆ ಥ್ಯಾಂಕ್ ಯು ಫಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ